ನಮಸ್ಕಾರ ಎಲ್ಲರಿಗೂ ಚಾನಲ್ಗೆ ಸ್ವಾಗತ. ಗೌರಿ ಗಣಪತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಚಾನೆಲ್ನಲ್ಲಿ ಈ ವ್ಲಾಗ್ನ ನೋಡ್ತೀರಾ ಅಂತೇಳಿ ನಿಮ್ಗೆ ಆಶ್ಚರ್ಯ ಆಗಬಹುದು. ಅದಕ್ಕೆ ಕಾರಣ ಇದೆ, ಅದನ್ನ ಆಮೇಲೆ ಇನ್ನೊಂದು ದಿವಸ ಯಾವತ್ತಾರೋ ಮಾತಾಡ್ತೀನಿ. ಈ ಸಂದರ್ಭದಲ್ಲಿ ಅದ್ರ ಬಗ್ಗೆ ಮಾತಾಡ್ತಾ ಹೋದ್ರೆ ಅದು ಅವಶ್ಯಕತೆ ಇಲ್ಲ. ಇವಾಗ ಇವತ್ತಿನ ದಿವಸ ಗೌರಿ ಹಬ್ಬ, ಇವತ್ತು ಗೌರಿ ಪೂಜೆ ಆಯಿತು. ಈಗ ಮಂಗಳಾರತಿ ಎಲ್ಲದೂ ಕೂಡ ಆಯಿತು, ಬಾಗ್ನ ಕೊಟ್ಟಿದ್ದು ಅದೆಲ್ಲ ಸಂಭ್ರಮನ ನೀವು ನೋಡ್ಕೊಂಡು ಬನ್ನಿ. ಗೌರಿ ಹಬ್ಬದ ಹಿಂದಿನ ದಿವಸ ಮುಖ್ಯವಾಗಿ ಮಾಡ್ಕೋಬೇಕಾದ ಒಂದು ಕೆಲಸ ಏನಂದರೆ ಬಾಗ್ನ ಜೋಡಿಸ್ಕೊಳ್ಳೋದು. ಹೊಸ ಮರನ ತೊಗೊಂಬಂದು ಅದನ್ನು ತೊಳೆದು ಒಣಗಿಸಿ ಅದೆಲ್ಲ ಧೂಳೆಲ್ಲ ಹೋದ್ಮೇಲೆ ಈ ರೀತಿ ಅದಕ್ಕೆ ಅರ್ಶನ ಹಚ್ಚಬೇಕಾಗತ್ತೆ. ಹಾಗೆಯೇ ಅರ್ಶನ ಹಚ್ಚಬೇಕಾದ್ರೆ ಕೈಯಿಂದ ಯಾವತ್ತೂ ಹಚ್ಚಕ್ಕೆ ಹೋಗ್ಬೇಡಿ. ಈ ರೀತಿ ಒಂದು ಕಾಟನ್ ಬಟ್ಟೆನ ತೊಗೊಂಡು ಸ್ವಲ್ಪ ದಪ್ಪನಾಗೆ ಇಟ್ಕೊಳ್ಳಿ. ನಂತರ ಅರ್ಶನ ಕಲಸಿ ಆ ಬಟ್ಟೆ ಸಹಾಯದಿಂದ ಈ ರೀತಿ ಅದ್ಕೊಂಡು ಅದಕ್ಕೆ ಹಚ್ಕೊಳ್ಳಿ. ಅದಕ್ಕೆ ಆಮೇಲೆ ಮಧ್ಯದಲ್ಲಿ ಕುಂಕುಮ ಈ ರೀತಿ ಹಚ್ಚೋದುಂಟು. ಕೆಲವರು ಇನ್ನೂ ತುಂಬಾ ಅಲಂಕಾರ ಕೂಡ ಮಾಡ್ತಾರೆ, ಮೊರಕ್ಕೆ ಸಮಯ ಇದ್ದರೆ ಎಲ್ಲ ಮಾಡ್ಬೋದು. ಧನ್ವಿಗೆ ಕೆಲಸ ಕೊಟ್ಟು ಕೂರಿಸಿದ್ದೀನಿ. ಮೊರದ ಭಾಗ್ನದಲ್ಲಿ ಸಾಮಾನ್ಯವಾಗಿ 4 ಥರದ ಬೇಳೆಗಳು, ಅಕ್ಕಿ, ಬೆಲ್ಲ, ರವೆ ಅಥವಾ ಗೋಧಿ, ಉಪ್ಪು ಇದನ್ನೆಲ್ಲ ಹಾಕ್ತಾರೆ. ಹಾಗೆ ಬ್ಲೌಸ್ ಪೀಸು, ಬಳೆ ಮತ್ತು ಗೌರಿ ಸಾಮಾನೆಲ್ಲ ಹಾಕಿರ್ತಾರೆ. ಈಗ ಗೌರಿ ಹಬ್ಬದ ದಿವಸ ಗೌರಿನ ಮಂಟಪದಲ್ಲಿ ಕೂರಿಸಿದ್ದಾಗಿದೆ. ನಮ್ಮಲ್ಲಿ ಮಣ್ಣಿನ ಗೌರಿ ತರೋ ಪದ್ಧತಿ ಉಂಟು. ಕೆಲವ್ರ ಮನೆಯಲ್ಲಿ ಬೆಳ್ಳಿದ್ದೇನೆ ಕಲಶದ ರೀತಿ ಇಟ್ಟು ಅದಕ್ಕೆ ಗೌರಿ ಮುಖವಾಡನ ಹಾಕಿ ಮಾಡ್ತಾರೆ. ಇಲ್ಲಿ ನಾನು ಅರ್ಶನದ ಗೌರಿನ ಮಾಡ್ತಾ ಇದ್ದೀನಿ. ಹಿಂದ್ಗಡೆ ಒಂದು ಕಲಶ ಕೂಡ ಇಟ್ಟಿರೋದು ನೀವು ಗಮನಿಸ್ಬೋದು. ಇಲ್ಲಿ ಮಂಟಪದಲ್ಲಿ ಜಾಸ್ತಿ ಜಾಗ ಇಲ್ಲದೆ ಇರೋದ್ರಿಂದ ನಾನು ದೊಡ್ಡ ಕಲಶನ ಇಡೋದಕ್ಕಾಗೋದಿಲ್ಲ, ಪುಟ್ಟ ಕಲಶನ ಇಟ್ಟಿದ್ದೀನಿ. ಸಾಮಾನ್ಯವಾಗಿ ದೊಡ್ಡ ಕಲಶನ ಇಟ್ಟು ನಂತರ ಮುಂದೆ ಗೌರಿ ಮಣ್ಣಿನ ಏನು ಪ್ರತಿಮೆ ಇರುತ್ತಲ್ಲ ಅದನ್ನು ಇಡ್ತಾರೆ. ಅರ್ಶನದ ಗೌರಿ ತುಂಬಾ ಮುಖ್ಯ ಆಗುತ್ತೆ. ಬೆಳ್ಳಿ ಗೌರಿ ಅಂತೂ ಸಾಮಾನ್ಯವಾಗಿ ಮನೇಲಿ ಇದ್ದೇ ಇರುತ್ತೆ. ಮೊದಲನೇದಾಗಿ ಗಣಪತಿ ಪೂಜೆನ ಮಾಡಿ ನಂತರ ಗೌರಿಗೆ ಪೂಜೆಯನ್ನು ಮಾಡ್ತಾ ಹೋಗಬೇಕಾಗತ್ತೆ. ಅದಕ್ಕೊಂದು ಕ್ರಮ ಇರುತ್ತೆ. ಸಾಮಾನ್ಯವಾಗಿ ಇದೇ ರೀತಿ ವ್ರತನ ಆಚರಿಸೋದು. ಯಾವುದೇ ವ್ರತದಲ್ಲಿ ಗಣಪತಿಯ ಪೂಜೆ ತುಂಬಾ ಮುಖ್ಯವಾಗುತ್ತೆ. ಮೊದಲು ಗಣಪತಿಗೆ ಪೂಜೆ ಮಾಡಿ ನಾನು ಈ ರೀತಿ ವ್ರತನ ಮಾಡ್ತೀನಿ, ಯಾವುದೇ ವಿಘ್ನಗಳು ಬರದೇ ಇರೋ ಹಾಗೆ ನೋಡ್ಕೊಳಪ್ಪ ಅಂತ ಕೇಳಿಕೊಂಡು ನಂತರ ಮುಂದಿನ ಕೆಲಸಕ್ಕೆ ಹೋಗ್ತೀವಿ. ಈಗ ಗೌರಮ್ಮನಿಗೆ ಅಭಿಷೇಕ ನಡೀತಾ ಇದೆ. ಗೌರಿಗೆ ಅಭಿಷೇಕನ ಮಾಡಾದಮೇಲೆ ನಂತರ ವಸ್ತ್ರನ ಇಡೋದು, ಅದಾದಮೇಲೆ ಅರಿಶಿನ, ಕುಂಕುಮ, ಚಂದ್ರ, ಬುಕ್ಕಿಟ್ಟು ಇದನ್ನೆಲ್ಲ ಇಡೋದು, ಹಾಗೆ ಬಳೆ ಬಿಚ್ಚುವಲೆಗಳನ್ನು ಕೊಡೋದು ಮತ್ತು ಬಳೆನ ಕೊಡೋದು ಈ ರೀತಿಯೆಲ್ಲ ಇರುತ್ತೆ. ಅದಾದಮೇಲೆ ಅಷ್ಟು ಆಮೇಲೆ ಅಂಗಪೂಜೆ ಅಂತ ಮಾಡಿಸ್ತಾರೆ, ಪುಷ್ಪ ಪೂಜೆ, ಪತ್ರೆ ಪೂಜೆ ಈ ಥರದ್ದೆಲ್ಲವೂ ಇರುತ್ತೆ. ಎಲ್ಲವುದು ಆದಮೇಲೆ ನಂತರ ಮಂಗಳಾರತಿಯಾಗಿ ಅದಾದಮೇಲೆ ಒಂದು ಚಿಕ್ಕ ಮಂಗಳಾರತಿನ ಮಾಡೋದು, ಅದಾದಮೇಲೆ ನೈವೇದ್ಯನ ಮಾಡಿ ಮಹಾಮಂಗಳಾರತಿ ಆಗುತ್ತೆ. ಇದಿಷ್ಟು ಸಾಮಾನ್ಯ ಒಂದು ವ್ರತ ಮಾಡಬೇಕಾದ್ರೆ ಮಾಡುವಂಥದ್ದು. ಆಯಿತು, ಈಗ ಅಡುಗೆ ಮನೆಯಲ್ಲಿ ಅಡುಗೆ ಮಾಡೋ ಸಮಯ. ತರಕಾರಿಗಳನ್ನೆಲ್ಲ ಫಸ್ಟ್ ತೆಗೆದಿಟ್ಕೋತಾ ಇದ್ದೀನಿ. ತರಕಾರಿಗಳನ್ನ ಹೆಚ್ಕೊಂಡು ಪಲ್ಯಕ್ಕೆ, ಕೋಸಂಬರಿಗೆ ಈ ರೀತಿ ಎಲ್ಲದೂ ಕೂಡ ಒಂದ್ಸತಿ ಹೆಚ್ಚಿ ರೆಡಿ ಮಾಡಿಟ್ಕೊಂಡ್ಬಿಟ್ರೆ ಆಮೇಲೆ ಒಂದಾದ್ಮೇಲೆ ಒಂದು ಒಗ್ಗರಣೆ ಹಾಕೋದಿರ್ಬೋದು ಅಥವಾ ಇನ್ನೇನು ಮುಂದಿನ ಸ್ಟೆಪ್ಸ್ ಇದ್ರು ಕೂಡ ಸುಲಭವಾಗಿ ಮಾಡ್ತಾ ಹೋಗ್ಬೋದು. ಒಂದ್ಸತಿ ಹೆಚ್ಚಿಟ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಆ ಕೆಲಸ ಮುಗಿದೋಗಿದೆ ಅದೆಲ್ಲ ಕ್ಲೀನ್ ಮಾಡ್ಕೊಂಬಿಡ್ಬೋದು. ಈ ತರಕಾರಿ ಸಿಪ್ಪೆ ಎಲ್ಲ ತೆಗೆಯೋದು ಅವಾಗವಾಗ ಮಧ್ಯೆ ಮಧ್ಯೆ ಹೆಚ್ಚುತ್ತಾ ಹೋದರೆ ಏನಾಗುತ್ತೆ ಅಂದರೆ ಆ ರಂಪ ಕ್ಲೀನ್ ಆಗೋದೇ ಇಲ್ಲ. ಹಂಗಾಗಿ ಒಂದ್ಸತಿ ಅದನ್ನು ಹೆಚ್ಕೊಂಡು ಆಮೇಲೆ ಕಾಯಿ ಏನಾದ್ರು ತುರ್ಕೊಳ್ಳೋದಿದೆ ತುರ್ಕೊಂಡು ಈ ರೀತಿ ಮಾಡ್ಕೊಂಬಿಟ್ರೆ
ಆಮೇಲೆ ಒಲೆ ಮುಂದೆ ನಿಂತ್ಕೊಂಡು ಒಗ್ಗರಣೆ ಹಾಕೋದು ಇದೆಲ್ಲವೂ ಕೂಡ ಏನು ಅಷ್ಟು ಇದು ಇಲ್ಲಿ ತರಕಾರಿ ಹೆಚ್ಚೋದಕ್ಕಿಂತ ಏನು ಜಾಸ್ತಿ ಸಮಯ ತಗೊಳ್ಳೋದಿಲ್ಲ. ಹಿಂದಿನ ದಿವಸ ಸ್ವಲ್ಪ ಸಮಯ ಇದ್ದರೆ ಮಾಡಿಟ್ಕೊಂಡ್ರೆ ಒಳ್ಳೆಯದು, ನನಗೆ ಸಾಧ್ಯ ಆಗಿರಲಿಲ್ಲ, ಹಾಗಾಗಿ ಇವಾಗ ಮಾಡ್ತಾಯಿದ್ದೀನಿ. ಹಬ್ಬ ದಿವಸ ಅಂದರೆ ಕೆಲಸ ಬೇಕಾದಷ್ಟು ಇರುತ್ತೆ, ಹಾಗಾಗಿ ಯಾವುದೋ ಅನ್ಕೋತೀವಿ ಒಂದ್ಸತಿ ಹಿಂದಿನ ದಿವಸ ಮಾಡಿಟ್ಕೊಂಬೋಣ ಅಂತೇಳಿ, ಆಗೋದಿಲ್ಲ, ಇನ್ನೇನೋ ಒಂದು ಕೆಲಸ ಕಾಯ್ತಾ ಇರುತ್ತೆ. ಈಗ ನಾನಿಲ್ಲಿ ಪಲ್ಯಕ್ಕೆ ತರಕಾರಿನ ಹೆಚ್ಕೊಳ್ತಾ ಇದ್ದೀನಿ, ಮತ್ತು ಕಡಲೆಬೇಳೆ ಮತ್ತು ಕ್ಯಾರೆಟ್ ಕೋಸಂಬರಿ, ಹಾಗೆ ಸೌತೆಕಾಯಿ, ಹೆಸರು ಕಾಳಿನ ಮೊಳಕೆ ಕಾಳಿನ ಕೋಸಂಬರಿ, ಮತ್ತು ಸೀಮೆ ಬದನೆಕಾಯಿ ಪಲ್ಯ, ಸೀಗುಂಬಳಕಾಯಿ ಪಲ್ಯ ಇದೆಲ್ಲವೂ ಕೂಡ ಮಾಡೋದಕ್ಕೆ ತಯಾರಿ ಮಾಡ್ಕೊತಾ ಇದ್ದೀನಿ. ಸೀಮೆ ಬದನೆಕಾಯಿ ಪಲ್ಯಕ್ಕೆ ಒಗ್ಗರಣೆ ಹಾಕ್ತಾ ಇದ್ದೀನಿ. ಸೊ ಪಲ್ಯಗಳು, ಕೋಸಂಬರಿ ಇದೆಲ್ಲ ಆಗಬೇಕು, ಚಿತ್ರಾನ್ನ ಅಂದರೆ ಪುಳಿಯೋಗರೆ ಎಲ್ಲ ಆಗಬೇಕು. ಇಲ್ಲೊಂದಿಷ್ಟು ರೆಡಿ ಮಾಡಿಟ್ಕೊಂಡಿದ್ದೀನಿ, ಕಡಲೆಬೇಳೆ ಕೋಸಂಬರಿಗೆ, ಮೊಸರು ಬಜ್ಜಿಗೆ, ಹೆಸರು ಬೇಳೆ ಹೆಸರು ಕಾಳಿನ ಕೋಸಂಬರಿಗೆ ಎಲ್ಲ ಚೂರೇ, ಯಾಕೆಂದ್ರೆ ರಾತ್ರಿ ಹೊತ್ತಿಗೆ ಯಾರಿಗೂ ತಿನ್ನೋಕೆ ಇಂಟ್ರೆಸ್ಟ್ ಇರಲ್ಲ, ಹಾಗಾಗಿ ಇಷ್ಟೇ. ಸೊ ಒಂದ್ಸತಿ ಬಡಿಸಿದ್ರೆ ಎಲ್ಲ ಖಾಲಿಯಾಗಿ ಬಿಡಬೇಕು. ಇದು ಸೀಮೆ ಬದನೆಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ ಸಣ್ಣಗೆ, ಬೇಗ ಒಗ್ಗರಣೆಯಲ್ಲಿ ಬೆಂದು ಹೋಗುತ್ತೆ ಅಂತ ಹೇಳಿ ಈ ರೀತಿ ತೆಡ್ಲಿಗೆ ಉದ್ದಕ್ಕೆ ಹೆಚ್ಚಿಟ್ಕೊಂಡ್ರೆ ಒಗ್ಗರಣೆ ಹಾಕಿ ಒಂಚೂರು ಉಪ್ಪು ಹಾಕಿದ್ರೆ ಸಾಕು, ಹಾಗೆ ಚೆನ್ನಾಗಿ ಬೆಂದು ಹೋಗುತ್ತೆ ಅಷ್ಟೇ, ಸುಲಭ. ಈಗ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ, ಕಡಲೆಬೇಳೆ, ಉದ್ದಿನ ಬೇಳೆ, ಕಡಲೆಬೇಳೆ, ಉದ್ದಿನ ಬೇಳೆ. ಸೀರೆ ಉಟ್ಕೊಂಡಿದ್ದು ಚೇಂಜ್ ಮಾಡಿ ಡ್ರೆಸ್ಸಿಗೆ ಬಂದಿದ್ದೀನಿ, ಯಾಕೆ ಅಂತಂದ್ರೆ ಅಡುಗೆ ಮಾಡೋದು ಕಷ್ಟ ಅಂತ ಹೇಳಿ. ಉಟ್ಕೊಂಡು ಅಡುಗೆ ಮಾಡಕ್ ನಿಂತ್ಕೊಂಡ್ರೆ ಅಡುಗೆ ಆಗೋದಿಲ್ಲ, ಅದಕ್ಕೆ ಡ್ರೆಸ್ಸಿಗೆ ಚೇಂಜ್ ಮಾಡಿಬಿಟ್ಟು ಒಗ್ಗರಣೆಗೆ ಒಣಮೆಣಸಿನ್ಕಾಯಿ ಹಾಕಿದೆ. ಇದೆಲ್ಲ ರಾತ್ರಿ ಇಟ್ಟಿಕೊಂಡ್ರೆ ಇನ್ನೂ ಟೈಮ್ ಸೇವ್ ಆಗುತ್ತೆ, ಬಟ್ ರಾತ್ರಿ ಏನೋ ಕೆಲಸ ಇರುತ್ತೆ ಬೇಕಾದಷ್ಟು. ಸ್ವರ್ಣಗೌರಿಗೆ ನೈವೇದ್ಯಕ್ಕೆ ಪಾಯಸ, ಕಾಯೊಬ್ಬಟ್ಟು ಮತ್ತು ಅನ್ನ ಇದೆಲ್ಲೋದು ಕೂಡ ಮಾಡಿದ್ದೆ. ಉಳಿದಿದ್ದು ಏನು ಪಲ್ಯ ಕೋಸಂಬರಿಗಳು ಮತ್ತು ಪುಳಿಯೋಗರೆ ಈಗ ತಯಾರಾಗಿದೆ, ಚಿತ್ರಾನ್ನ ಎಲ್ಲ. ನಮ್ಮನೆಯಲ್ಲಿ ಎಲೆನ ಹಾಕಿದ ತಕ್ಷಣ ಸ್ವಲ್ಪ ಅದಕ್ಕೆ ಹಾಲನ್ನು ಬಡಿಸಿ, ನಂತರ ಪಾಯಸ, ಹಾಗೆ ಎರಡು ಥರ ಕೋಸಂಬರಿಗಳು, ಪಲ್ಯ, ಮೊಸರು ಬಜ್ಜಿ, ನಂತರ ಚಿತ್ರಾನ್ನ, ಆಮೇಲೆ ಅನ್ನ, ಅನ್ನದ ಮೇಲೆ ತೊವೆ, ಸ್ವಲ್ಪ ತುಪ್ಪ, ಈ ರೀತಿ ಬಡಿಸೋ ಕ್ರಮ ಉಂಟು. ನಮ್ಮಲ್ಲಿ ಎಲೆಗೆ ಮೊದಲು ಉಪ್ಪನ್ನು ಬಡಿಸೋದಾಗಲಿ ಬಡಿಸೋವಂಥ ಕ್ರಮ ಇಲ್ಲ. ಆಮೇಲೆ ನಮಗೆ ಮೇಲು ಉಪ್ಪು ತಿನ್ನೋ ಅಭ್ಯಾಸ ಇಲ್ಲದೆ ಇರೋದ್ರಿಂದ ಸಾಮಾನ್ಯವಾಗಿ ಎಲೆ ತುದಿಗೆ ಉಪ್ಪು ಹಾಕೊಳ್ಳೋದು ನಮ್ಮಲ್ಲಿ ಕಡಿಮೆ ಅಂತಲೇ ಹೇಳ್ಬೋದು, ಹಾಗಾಗಿ ನಿಮ್ಗೆ ಇಲ್ಲಿ ಕಾಣೋದಿಲ್ಲ. ಕೆಲವರು ಹೇಳ್ತಿರ್ತೀರ, ಹಾಗಾಗಿ ನಾನೇ ಮೊದಲು ಹೇಳ್ತಾ ಇದ್ದೀನಿ. ನಮ್ಮನೇಲಿ ಈ ರೀತಿ ಗೌರಿ ಹಬ್ಬದ ದಿವಸ ಅಡುಗೆ ತಯಾರಾಗಿತ್ತು, ಊಟ ತುಂಬ ರುಚಿಯಾಗಿತ್ತು. ತುಂಬಾ ಕೆಲಸ ಅಂತ ಅನಿಸುತ್ತೆ, ಆದರೆ ಎಲ್ಲದೂ ಮಾಡಿ ಈ ರೀತಿ ಎಲೆಗೆ ಅಚ್ಚುಕಟ್ಟಾಗಿ ಬಡಿಸಿ ಕುತ್ಕೊಂಡು ಊಟ ಮಾಡ್ತಿದ್ದಾಗ ಆಹಾ ತುಂಬಾ ಖುಷಿಯಾಗುತ್ತೆ, ಮತ್ತು ಏನೋ ಒಂದು ರೀತಿ ಸಾರ್ಥಕ ಭಾವ ಅಂದರೆ ತಪ್ಪಾಗೋದಿಲ್ಲ. ನಾನು ಈ ರೀತಿ ಎಲ್ಲ ತೋರಿಸಿದಾಗ ನಿಮಗೂ ಕೂಡ ಖುಷಿಯಾಗುತ್ತೆ, ನಿಮಗೂ ಕೂಡ ಎಲ್ಲೋ ಒಂದು ಕಡೆ. ಇವಾಗ ಸಂಜೆ ಸುಮಾರು 7 ಗಂಟೆ ಆಗಿದೆ, ಹಿಂದ್ಗಡೆ ಸ್ವರ್ಣಗೌರಿ ಕಾಣಿಸ್ತಿದ್ದಾಳೆ, ಸಂಜೆ ದೀಪ ಎಲ್ಲ ಹಚ್ಚಿ ಮನೆಗೆ ಬರೋರು ಒಬ್ಬರು ಇರ್ತಾರಲ್ವ, ಬಾಗಿನ ಕೊಡೋದು ಬಾಗಿನ ಇಸ್ಕೊಳ್ಳೋದು ಇದೇ ಸಂಭ್ರಮ. ಗೌರಿ ಹಬ್ಬ ಅಂತಂದರೆ ಸಾಕಷ್ಟು ನೆನಪುಗಳು, ಸಂತೋಷ, ಮತ್ತು ಒಂಥರ ಏನಂತಾರೆ ಚಿಕ್ಕ ಪುಟ್ಟ ಆಚರಣೆಗಳು ಏನಿದೆಯಲ್ಲ ಅದನ್ನು ಮಾಡೋದೇ ಒಂದು ರೀತಿ ಖುಷಿ ಕೊಡುತ್ತೆ. ಪೂಜೆ ವ್ರತ ಮಾಡೋದು ಒಂದು ಕಡೆ, ಆದರೆ ಸಣ್ಣ ಸಣ್ಣ ಆಚರಣೆಗಳು, ಬಾಗಿನ ಕೊಡೋದ್ರಲ್ಲಿರೋ ಖುಷಿ, ಅದನ್ನು ತಯಾರಿ ಮಾಡೋದಿರ್ಬೋದು, ಅಲಂಕಾರ ಮಾಡ್ಕೊಳ್ಳೋದು, ಪ್ರತಿಯೊಂದು ವಿಶೇಷ ಗೌರಿ ಹಬ್ಬ ಅಂತಂದರೆ ಎಲ್ಲಿಲ್ಲ ಸಂಭ್ರಮ. ಸ್ವರ್ಣಗೌರಿ ಅಂತಂದರೆ ನಿಜವಾಗ್ಲೂ ಅಂದರೆ ಈ ಭೂಲೋಕದಲ್ಲಿ ಕತೆಲೂ ಬರುತ್ತೆ, ಕತೆಲೂ ಹೇಳ್ತಾರೆ. ಆ ಕತೆಲು ಹೇಳೋದೇನಂದರೆ ಭೂಲೋಕದಲ್ಲಿ ಸುಖ ಶಾಂತಿ ನೆಮ್ಮದಿ ಆಯಸ್ಸು ಆರೋಗ್ಯ ಐಶ್ವರ್ಯ ಒಳ್ಳೆ ಸಂಸಾರ ಒಳ್ಳೆ ಸಂಗಾತಿ ಮಕ್ಕಳು ಎಲ್ಲವೂ ಪಡ್ಕೊಳ್ಳೋದಕ್ಕೆ ಈ ವ್ರತ ಮಾಡಬೇಕು ಅಂತ ಹೇಳ್ತಾರೆ. ಮದುವೆ ಆಗಿ 16 ವರ್ಷಗಳ ಕಾಲ ಮಾಡಬೇಕು, ಅದಾದಮೇಲೆ ಉದ್ಯಾಪನೆ ಮಾಡ್ತಾರೆ ಅಂತೆಲ್ಲ ಹೇಳ್ತಾರೆ. ಬಟ್ ಸಾಮಾನ್ಯವಾಗಿ ಸ್ವರ್ಣಗೌರಿ ವ್ರತನ ಆಚರಿಸ್ತಾ ಹೋಗೋದು, ಎಲ್ಲಿವರೆಗೆ ಆ ಸೌಭಾಗ್ಯ ಅವಳು ಕರುಣಿಸ್ತಾಳೋ ಅಲ್ಲಿವರೆಗೂ ಮಾಡ್ಕೊಂಡು ಹೋಗೋದು. ಗೌರಿ ಹಬ್ಬ ಅಂತಂದರೆ, ಗೌರಿ ಗಣಪತಿ ಹಬ್ಬ ಅಂತಂದರೆ ತುಂಬಾ ಸಂತೋಷದ, ನನಗಂತೂ ತುಂಬ ಇಷ್ಟ ಆಗೋದು ವರ್ಷದ ಪೂರ್ತಿ ಬರೋ ಎಲ್ಲ ಹಬ್ಬದಲ್ಲೂ. ಇದು ಒಂದು ವಾರದ ಪ್ರಿಪ್ರೇಷನ್ ಇರುತ್ತೆ, ಗಣಪತಿ ನೈವೇದ್ಯಕ್ಕೆ ತಿಂಡಿಗಳು ಮಾಡೋದು, ಗೌರಿಗೆ ಮಾಡೋದು, ಗೌರಿ ಪೂಜೆಗೆ ಎಷ್ಟೊಂದು ಜೋಡಿಸ್ಕೊಳ್ಳೋದಿರುತ್ತೆ ಸಾಮಾನುಗಳು. ಇಲ್ಲಿ ನೋಡಿ ಬ್ಯಾಕ್ಗ್ರೌಂಡಲ್ಲಿ ಬಾಗಿನ ಕಾಣಿಸ್ತಿದೆ ಅಲ್ವಾ, ಬಾಗಿನಕ್ಕೆ ಅಯ್ಯೋ ಯಾವ್ದು ಮರ್ತಿದ್ದೀವೋ ಏನಿದೋ ಎಲ್ಲವೂ ಹಾಕಿರ್ತೀವಿ, ಪ್ರತಿ ವರ್ಷನೂ ಮಾಡ್ತಿರ್ತೀವಿ. ಬಟ್ ಅದೇ ಒಂದು ಖುಷಿ, ಅಯ್ಯೋ ಏನು ಮರ್ತಿದ್ವೋ ಏನೋ, ಶಾಪಿಂಗ್ ಇದು ಮಾಡಿಲ್ಲ ಅದು ಮಾಡಿಲ್ಲ, ಬಳೆ ತೊಗೊಳ್ಳೋದು ಇದೇನಿದೆಯಲ್ಲ ಇದು ಮಾಮೂಲಿ
ಗಾಜಿನ ಬಳೆ ಇದ್ರದ್ದೇ ಒಂದು ಸಂಭ್ರಮ. ಇನ್ ಯಾವುದೇ ತರದ ಶೋಕಿ ಫ್ಯಾನ್ಸಿಗೆ ಯಾವ ಬಳೆಗಳಾದ್ರೂ ಗೌರಿಗೆ ಗೌರಿ ಹಬ್ಬಕ್ಕೆ ಗಾಜಿನ ಬಳೆ, ಹಸಿರು ಕೆಂಪು ನೀಲಿ ಅವ್ರವ್ರ ಕಲರ್ ಅವ್ರವ್ರಿಗೆ ಇಷ್ಟ ಆಗೋ ಕಲರಲ್ಲಿ ತಗೊಂಡು ಹಾಕೊಳ್ಳೋದು ಕೈ ತುಂಬ. ಹಿಂದೆ ಎಲ್ಲ ಅಂತೂ ಅಂದರೆ ಬಳೆ ಗೌರಿ ಹಬ್ಬಕ್ಕೆ ಬಳೆ ತೊಡಸ್ಕೋಬೇಕು ಅಂತಲೇ ಒಂದು ಅದೇ ಒಂದು ದೊಡ್ಡ ಪ್ರೋಗ್ರಾಮ್ ಥರ. ಇವತ್ತಿನ ದಿವಸ ಅಷ್ಟಲ್ದೆ ಇದ್ರು ಹೋಗಿ ಬಳೆ ತೊಗೊಂಡು ಆಮೇಲೆ ಇವತ್ತಂತೂ ಬೇರೆ ಬೇರೆ ಥರ ಗಿಫ್ಟ್ಗಳು ಕೊಡೋದು, ಹೆಣ್ಮಕ್ಳುಗಳಿಗೆ ದುಡ್ಡು ಕೊಡೋದು ಇದೆಲ್ಲದು ತುಂಬಾ ಖುಷಿ ಆಗುತ್ತೆ. ಸೊ ಈ ವ್ಲಾಗ್ ಮುಗಿಸೋ ಟೈಮ್ ಬಂತು. ಅದ್ರ ಜೊತೆಗೆ ಒಂದೆರಡು ನನ್ನ ಮನಸ್ಸಿನ ಮಾತುಗಳನ್ನ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಬೃಂದಾಕುಕೆ ಚಾನಲ್ನಲ್ಲಿ ವ್ಲಾಗ್ ಬರದೆ ಕನ್ನಡತಿ ವ್ಲಾಗ್ಸ್ನಲ್ಲಿ ಅದು 2 ವರ್ಷಗಳನ್ನ ಅಂತ ಬರ್ತಿದೆ. ಅದಕ್ಕೆ ಕಾರಣಗಳಿದೆ, ಅದೇ ಹೇಳಿದ್ನಲ್ಲ, ಸಮಯ ಬಂದಾಗ ಆ್ಯಂಡ್ ನನಗೂ ಕೂಡ ಅದು ಪರವಾಗಿಲ್ಲ ಈಗ ನಾನು ಶೇರ್ ಮಾಡ್ಕೋಬೋದು ಅನಿಸಿದಾಗ ಖಂಡಿತ ಹೇಳ್ತೀನಿ. ಬಟ್ ಇವಾಗಿನ ಸಂದರ್ಭದಲ್ಲಿ ಈಗ ಸದ್ಯಕ್ಕೆ ನೀವು ಕನ್ನಡತಿ ವ್ಲಾಗ್ಸ್ನಲ್ಲಿ ಅಫ್ಕೋರ್ಸ್ ಅದರೊಳಗೆ ಈಗ ನನಗೆ ಸದ್ಯಕ್ಕೆ ಅಪ್ಲೋಡ್ ಮಾಡೋಕ್ಕೆ ಆಗ್ತಿಲ್ಲ ಅನ್ನೋದು ಕೂಡ ಒಂದಿದೆ. ನೋಡೋಣ ಫ್ಯೂಚರಲ್ಲಿ ಅದನ್ನು ಯಾವಾಗ ಶೇರ್ ಮಾಡ್ತೀನೋ ಹೇಗೆ ಹೇಳ್ತೀನೋ ಗೊತ್ತಿಲ್ಲ, ನೋಡೋಣ ಅದನ್ನು. ಬಟ್ ಇವತ್ತಿನ ದಿವಸದ ಬ್ಲಾಗು ನಿಮಗೆ ತಲುಪಿದೆ, ಅದೇ ನಂಗೆ ಖುಷಿ. ಧನ್ವಿ ಕೂಡ ಇದ್ದಾಳೆ, ಧನ್ವಿ ಬಾಯಿಲಿ. ಧನ್ವಿ ಕೂಡ ರೆಡಿಯಾಗಿದ್ದಾಳೆ ಲಂಗ ಹಾಕ್ಕೊಂಡು. ಎಲ್ಲಿ ಕಾಣಿಸ್ತಾನೆ ಅಲ್ವಲ್ಲ, ಹಾ ತೋರಿಸು ಹಿಂದಕ್ಕೆ ಹೋಗು. ಹಾಂ ಈ ಥರ ಲಂಗ ಹಾಕ್ಕೊಂಡು ಆಮೇಲೆ ಸರಿಯಾಗಿ ತೋರಿಸ್ತೀನಿ. ಸೊ ಎಸ್, ಬಟ್ ಕನ್ನಡತಿ ವ್ಲಾಗ್ಸ್ನಲ್ಲಿ ಅದ್ರ ಪರವಾಗಿಲ್ಲ ನಿಮಗೆ ವ್ಲಾಗ್ ತಲುಪಿದೆ ಅನ್ನೋ ಖುಷಿ ನನಗೂ ಇದೆ. ನೀವು ಆ ವ್ಲಾಗ್ನ ನೋಡಿ ಖುಷಿಪಟ್ಟಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆಯೇ ಹಿಂದೆ ಯಾರು ನೋಡಿ ಅಂದರೆ ತುಂಬ ಹಿಂದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಮೊದಲು ನೋಡದೇ ಇರೋರು ಮತ್ತೆ ನೋಡ್ತೀರಾ ಅಂತ ಅಂದ್ಕೊಳ್ತೀನಿ. ಹಾಗೆಯೇ ಅದರಲ್ಲಿ ನೋಡ್ತಿದ್ದವರು ಈ ಚಾನಲ್ ಬಂದು ನೋಡ್ತೀರಾ ಅಂತಲೂ ಕೂಡ ಅಂದ್ಕೊಳ್ತೀನಿ. ಎನಿ ವಿಚ್ ವೇಸ್ ಖಂಡಿತ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ. ಸೊ ಸೀರೆ ಉಟ್ಕೊಂಡಿದ್ದೀನಿ, ಇದು ಬೆನಾರಸ್ ಸ್ಯಾಟಿನ್ ಸಿಲ್ಕ್ ಅಂತಾರಲ್ಲ ಅದು. ಇದು ಬ್ಲೌಸು ಈ ರೀತಿ ಇದೆ, ಬ್ರೋಕೇಡ್ ಬರುತ್ತಲ್ಲ ಅದೇ ಇದು. ಇದ್ರ ಈ ಸೀರೆಗೇನೆ ಸೇಮ್ ಬ್ಲೌಸ್ ಇದೆ, ಬಟ್ ಅದನ್ನು ನಾನು ಹೊಲಿಸಿಲ್ಲ, ಹೊಲಿಸ್ಕೊಳ್ಳೋಷ್ಟು ಟೈಮ್ ಆಗಿಲ್ಲ, ಮುಂದೆ ಹೊಲಿಸ್ಕೊಳ್ಳೋಣ. ಬಟ್ ಈ ಕಾಂಟ್ರಾಸ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಅನಿಸ್ತು, ಒಂಥರ ಅರ್ಶಿನ ಕುಂಕುಮದ ಕಾಂಬಿನೇಷನ್ ನಂಗೆ ಚೆನ್ನಾಗಿ ಅನಿಸ್ತು. ಔಟ್ಫಿಟ್ ಪೂರ್ತಿ ತೋರಿಸ್ತೀನಿ ಕೊನೆಗೆ. ಸೊ ಇಷ್ಟು ಹೇಳ್ತಾ ಗೌರಿ ಸ್ವರ್ಣ ಗೌರಿ ಹಾಗೆ ಗಣೇಶ, ಈ ವರ್ಷದ ಗಣೇಶ ಹಬ್ಬನ ನೀವು ಕೂಡ ಅಷ್ಟೇ ಸಂಭ್ರಮದಿಂದ ಸಂತೋಷದಿಂದ ಆಚರಿಸೀರಾ ಅಂತ ಅಂದ್ಕೊಳ್ತೀನಿ. ಹಾಗೇ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಸಿಗೋಣ ಇನ್ನೊಂದು ಸುಂದರವಾದ ವ್ಲಾಗ್ನಲ್ಲಿ, ಅಲ್ಲಿವರೆಗೂ ಧನ್ಯವಾದಗಳು. ದಿವಸ ಹೆಚ್ಚಿಗೆ ಏನು ವ್ಲಾಗ್ ಮಾಡಲಿಲ್ಲ, ಆದರೆ ನಮ್ಮ ಮನೆ ಗಣಪತಿ ಹೇಗೆ ಕಾಣಿಸಿತ್ತು ಅಂತ ನಿಮಗೆ ತೋರಿಸೋದಕ್ಕೆ ಒಂದು ಚಿಕ್ಕ ವಿಡಿಯೋ ಕ್ಲಿಪ್ನ ಇಲ್ಲಿ ತೋರಿಸ್ತಾ ಇದ್ದೀನಿ.